ಅರಕ್ಕಲ್ ಎಂದರೆ ಮಲಯಾಳಂನಲ್ಲಿ ಅರಮನೆ ಅಥವಾ ದೊಡ್ಡ ಮನೆ ಎಂದು. ಆ ಹುಡುಗ ಹುಟ್ಟಿದ್ದು ಕೇರಳದ ಗುರುವಾಯೂರು ಬದಿಯ ಅಂಥ ಒಂದು ಶ್ರೀಮಂತ ಕುಟುಂಬದಲ್ಲಿ 1945. ಕೈಗೊಬ್ಬ ಕಾಲಿಗೊಬ್ಬ ಆಳು, ಎಲ್ಲವೂ ಚೆನ್ನಾಗಿತ್ತು ಅನ್ನುವಷ್ಟರಲ್ಲಿ ಹುಡುಗ ಹುಟ್ಟಿದ 6 ವರ್ಷಕ್ಕೆ ತಂದೆ ತೀರಿಹೋದರು. ಈ ಕೊರಗಿನಲ್ಲೇ ತಾಯಿ ಕೂಡ ಬೇಗ ಕಣ್ಮುಚ್ಚಿದರು. ಹುಡುಗ ಅನಾಥನಾದ. ಕಾರು, ಬಂಗಲೆ, ಐಭೋಗ ಎಲ್ಲವೂ ಇತ್ತು. ಆದರೂ ಹುಡುಗನಿಗೆ ತಾನು ಈ ಪ್ರಪಂಚದಲ್ಲಿ ಒಂಟಿ ಎನಿಸಿತು. ಆ ಒಂಟಿ ಪ್ರಪಂಚದಲ್ಲಿ ಅವನಲ್ಲಿ ಒಬ್ಬ ಕಲೆಗಾರ ಅರಳಿದ. ಕಲಾವಿದನಾಗಬೇಕು ಅನ್ನೋದು ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ಅವ್ರು ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲ ಲಾಯರ್ ಆಗಬೇಕು ಏನಾದರೂ ಅಂತ ಇದು. ಈ ಕಲಾವಿದನ ಆಗ್ಬಿಟ್ಟು ಏನು ಮಾಡೋದಕ್ಕಾಗುತ್ತೆ ಅನ್ನೋ ಒಂದು ಇದು ನನಗೆ ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಅವಾಗ ನನ್ನ ಕೂಡ ಇಲ್ಲಿ ಕಂಟಿನ್ಯೂ ಮಾಡಿದರೆ ನಮ್ಮ ಮನೆಯಲ್ಲೇ ಇದ್ದರೆ ಆಗೋಲ್ಲ, ಎಲ್ಲಾದರೂ ಹೊಟ್ಟೋಗ್ಬೇಕು ಅಂತ ಒಂದು ದಿನ ಪ್ಯಾಕ್ ಮಾಡಿಕೊಂಡು ಓಡೋಗ್ಬಿಟ್ಟೆ ಮನೆಯಿಂದ. ಬ್ಯಾಂಗ್ಳೂರಿಗೆ ಬಂದು ಸೇರ್ಕೊಂಡ್ಬಿಟ್ಟೆ. ಯಾಕೆ ಬ್ಯಾಂಗ್ಳೂರಿಗೆ ಬಂದೆ ಅಂದರೆ ನಮ್ಮ ರಿಲೇಟಿವ್ ಒಬ್ಬರು ಬ್ಯಾಂಗ್ಳೂರಲ್ಲಿದ್ದರು, ಅವ್ರ ಅಡ್ರೆಸ್ ಇತ್ತು ನನ್ನ ಹತ್ರ. ಬೆಂಗಳೂರಿನಲ್ಲಿ ರೈಲಿಳಿದು ಹೊರಬಂದಾಗಲೇ ಗೊತ್ತಾಗಿದ್ದು ಇದು ಎಷ್ಟು ದೊಡ್ಡ ನಗರ ಎಂದು. ಮನೆ ಹುಡುಕಲು ಜೇಬಿನಲ್ಲಿದ್ದ ಬಂಧುವಿನ ವಿಳಾಸದ ಚೀಟಿಗೆ ಕೈ ಹಾಕಿದರೆ ಚೀಟಿಯೇ ಇಲ್ಲ. ಕೇರಳದ ಈ ಬಾಲಕ ಭಾಷೆ ಅರಿಯದ ಊರಲ್ಲಿ ಅಕ್ಷರಶಃ ಬೀದಿಪಾಲಾಗಿದ್ದ. 1.5 ವರ್ಷ ಬ್ಯಾಂಗ್ಳೂರಲ್ಲಿ ಬೀದಿಯಲ್ಲಿ ಬೆಳೆದೆ ನಾನು. ಎಲ್ಲ ಕೆಲಸವನ್ನು ಮಾಡಿದೆ ಅಲ್ಲಿ. ಈ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ಎಲ್ಲ ಕೆಲಸ ಮಾಡಿದೆ. ಒಂದು ಯೂನಿವರ್ಸಿಟಿ ಕಲಿಸುವುದನ್ನು ಆ ದಿನಗಳ ಬದುಕು ಅವನಿಗೆ ಕಲಿಸಿತು. ಒಂದು ದಿನ ಹುಡುಕುತ್ತಿದ್ದ ಆ ಬಂಧು ಆಕಸ್ಮಿಕವಾಗಿ ಸಿಕ್ಕಿಯೇ ಬಿಟ್ಟರು. ಮೊಹಮ್ಮದ್ ಅಂತ ಅವ್ರ ಹೆಸರು. ಅವರು HLಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು. ಅವರು ಹಾಗೂ ಹುಡ್ಕೊಂಡು ನನಗೆ ಆಮೇಲೆ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಕರ್ಕೊಂಡು ಬಂದು ನನಗೆ HLಲ್ಲಿ ಟ್ರೈನಿಂಗ್ ಜಾಯಿನ್ ಮಾಡಿ, ಟ್ರೈನಿಂಗ್ ಆಗಿದ್ಮೇಲೆ HLಲ್ಲಿ ಕೆಲಸ ಸಿಕ್ತು ನನಗೆ. ಅಲ್ಲಿಂದ ನನ್ನ ಕಲಾ ಚಳುವಳಿಗೆ ಶುರು ಆಗಿತ್ತು ಅಂತ ಹೇಳ್ಬೋದು. ಬದುಕು ಈತನನ್ನು ಎಲ್ಲೆಲ್ಲಿಗೋ ಕರೆದೊಯ್ದು ಇಂದು ಭಾರತದ ಪ್ರಖ್ಯಾತ ಚಿತ್ರಕಲಾವಿದನೆಂಬ ಪಟ್ಟ ಕಟ್ಟಿತು. ಚಿತ್ರಕಲೆಯ ಮೊದಲ ಪಾಠ ಆರಂಭವಾದದ್ದು ಜಯವರ್ಮ ಎಂಬುವರಿಂದ. ಅವರು ನನಗೆ 1.5 ವರ್ಷ ಫಸ್ಟ್ ಕ್ಲಾಸ್ ಟ್ರೈನಿಂಗ್ ಕೊಟ್ಟರು ಅಂತ ಹೇಳ್ಬೋದು. ಎಲ್ಲ ಏನು ಇದಿಲ್ಲದೆ ವೆರಿ ಡೀಟೇಲ್ಸ್ ಹೀ ಟಾಟ್ ಮೀ. ನಂತರ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಿಂದ ಚಿತ್ರಕಲೆಯಲ್ಲಿ ಡಿಪ್ಲೊಮೋ ಹೊಂದಿದರು. ಇಲ್ಲಿಂದ ಇವರ ಚಿತ್ರಕಲೆಗೆ ಒಂದು ಶಿಸ್ತು ಮೂಡಿತು. ಸಾವಿರದ ಇವರು ಹಲವಾರು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳನ್ನು ಬೆಂಗಳೂರು, ಮದ್ರಾಸ್, ಹೈದರಾಬಾದ್, ತಿರುವನಂತಪುರ, ಕ್ಯಾಲಿಕಟ್, ಕೊಚ್ಚಿನ್, ಬೊಂಬಾಯಿ, ದೆಹಲಿ ಮುಂತಾದ ಕಡೆ ನಡೆಸಿದ್ದಾರೆ. ಆ ಒಂದು ಇದರಿಂದ ನಾನು ನನ್ನ ಕಲೆಯ ಬೆಳವಣಿಗೆಗೆ ಭಾಳ ಒಂದು ಒಳ್ಳೆ ವಾತಾವರಣ ಆಯಿತು ನನಗೆ. ಚಿತ್ರಕಲೆಯ ವಿವಿಧ ಪ್ರಕಾರಗಳಾದ ಆಯಿಲ್ ಪೇಂಟಿಂಗ್, ವಾಟರ್ ಪೇಂಟಿಂಗ್, ಗ್ರಾಫಿಕ್, ಕೊಲಾಜ್ ಹಾಗೂ ಶಿಲ್ಪಕಲೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾರೆ. ಯಾಕಂದ್ರೆ ಸ್ಕಲ್ಪ್ಚರ್ ನಾನು ಚಿತ್ರಕಲಾ ಪರಿಷತ್ತಲ್ಲಿ ಸ್ಟೂಡೆಂಟ್ ಆಗಿರುವಾಗ ತುಂಬ ಸ್ಕಲ್ಪ್ಚರ್ಸ್ ಮಾಡ್ತಾ ಇದ್ದೆ. ಪೇಂಟಿಂಗ್ಕ್ಕಿಂತ ಜಾಸ್ತಿ ಸ್ಕಲ್ಪ್ಚರ್ಸ್ ಮಾಡ್ತಾ ಇದ್ದೆ. ಆವಾಗ ಎಲ್ಲರೂ ಹೇಳ್ತಾ ಇದ್ರು ಇವನು ಸ್ಕಲ್ಪ್ಟರ್ ಆಗ್ಬೋದು ಹಾಗೆ ಅಂತ. ಸ್ಕಲ್ಪ್ಟರ್ ಆಗಿದ್ದೆ ನಾನು, ಸ್ಕಲ್ಪ್ಟರ್ ಈಗಲೂ ಮಾಡ್ತಾ ಇದ್ದೀನಿ. ಯಾಕಂದರೆ ಪೇಂಟಿಂಗ್ ಒಂದು ಸ್ವಲ್ಪ 1-2 ವರ್ಷ ಪೇಂಟಿಂಗ್ ಮಾಡಿದ್ರೆ ನನ್ನದು ಬ್ರೇಕ್, ಆ ಪೇಂಟಿಂಗ್ ಒಂದು ಬ್ರೇಕ್ ಥರ. ಆಮೇಲೆ ಐ ವಿಲ್ ಗೋ ಟು ಸ್ಕಲ್ಪ್ಚರ್. ಒಂದು 6 ಮಂತ್ಸ್, 1 ಇಯರ್ ಸ್ಕಲ್ಪ್ಚರೇ ಮಾಡ್ತಾ ಇರ್ತೀನಿ. 1979 ಇವರಿಗೆ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿ ಬಂತು. ಇದನ್ನು ಪಡೆದ ಮೊದಲ ಕಲಾವಿದ ಇವರು. ಅದು ಅವಾರ್ಡ್ ಬಂದಿರೋ ಕಲಾಕೃತಿ ಚಕ್ರ, ಮಾನವನ ಪ್ರಗತಿಯ ಪ್ರತೀಕ ಅಂತ ಅದಕ್ಕೆ ಹೆಸರು. ದಿ ವೀಲ್ಸ್, ದಿ ಸಿಂಬಲ್ ಆಫ್ ಮ್ಯಾನ್ಸ್ ಪ್ರೋಗ್ರೆಸ್ ಅಂತ ಅದಕ್ಕೆ ಟೈಟಲ್ ಕೊಟ್ಟಿದ್ದೆ ನಾನು.
ಇದಾಗಿದ ಮೇಲೆ 83 ಅಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು. ಬೆಂಗಳೂರಿನಲ್ಲಿ ಆಶ್ರಯ ಕೊಟ್ಟು ಉದ್ಯೋಗ ಕೊಡಿಸಿದ್ದ ಅಂಕಲ್ ಇವರಿಗೆ ಮಗಳನ್ನೂ ಕೊಡುವ ಯೋಚನೆ ಮಾಡಿದರು. They want me to get married to him because he is a very good person, a very creative person. ಅವರಿಗೆ ಇಷ್ಟ ಇರಲಿಲ್ಲ. ಐ ಯೂಸ್ ಟು ರನ್ ಅರೌಂಡ್ ಎ ಲಾಟ್, ಮೋಟರ್ ಬೈಕ್ ತಗೊಂಡು ಅಲ್ಲೆಲ್ಲ ಹೋಗೋದು, ಇದು ಮಾಡೋದು, ಆ ಥರ ಒಂಥರ ಲೈಫ್ ಇತ್ತು ಅವಾಗ. ಇವನ್ ಕಟ್ಕೊಂಡು ಏನು ಮಾಡೋದನ್ನು ಅಂದ್ಕೊಂಡಿರ್ಬೋದು ಅವರು. ಬಟ್ ನಥಿಂಗ್ ಅಟ್ರಾಕ್ಟೆಡ್, ಐ ಹ್ಯಾವ್ ಲಿಸನ್ ಟು ಮೈ ಪ್ಯಾರೆಂಟ್ಸ್. ನನಗೆ ಗೊತ್ತಿಲ್ಲ, ವಿತಿನ್ ಒನ್ ವೀಕ್ ಮದುವೆ ಮಾಡಿಬಿಟ್ರು. ಸಾರಾರೊಂದಿಗೆ ಮದುವೆಯೇನೋ ಆಯಿತು. ಮುಂದೆ 1984 ನ್ಯಾಷನಲ್ ಅವಾರ್ಡ್ಸ್ ಇವಾಗ ಒಂದು ವಾಟ್ ಇಸ್ ಅ ಟೆಲಿಗ್ರಾಮ್ ಬಂತು. ಸೊ ಹಿ ವಾಸ್ ಸೋ ಆಂಕ್ಷಿಯಸ್ ತೋರಿಸ್ಬೇಕು ಹೇಳಬೇಕು ಅಂತ. ಬಂದ ತಕ್ಷಣ ತೋರಿಸೋದು ಅವತ್ತು ಫಸ್ಟ್ ಡೇಟ್ ಫಸ್ಟ್ ಡೇ. ಸೊ ಐ ಗಾಟ್ ಅ ನ್ಯಾಷನಲ್ ಅವಾರ್ಡ್. ಸಿ ದಟ್ ಈಸ್ ಓಕೆ ನೌ, ಡಿಡ್ ಯು ಗೆಟ್ ಅ ಸ್ಯಾಲರಿ? ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಊಟಕ್ಕೆ ಇರಬೇಕು, ಏನಾದರೂ ಇರಬೇಕು, ಮಗಿದೆ, ಏನು ಸುಮ್ಮನೆ ಟೆಲಿಗ್ರಾಮ್ ತೋರಿಸ್ಬಿಟ್ರೆ ಅದು ಹೊಟ್ಟೆ ತುಂಬೋಯ್ತಾ ಅಂತ ಕೇಳಿ ಅವ್ರಿಗೆ ಬೇಜಾರಾಯಿತು. ವೈ ಶಿ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಮೀ. ನಿಜ, ವಾಸ್ತವವೇ ಬೇರೆ. ಆ ನಂತರ ಗಂಡ ಹೆಂಡತಿ ಇಬ್ಬರೂ ಕುಳಿತು ಚಿಂತಿಸಿದರು. ಒಟ್ಟಾಗಿ ಕೂಡಿ ಕಲೆಗಾಗಿ ತಮ್ಮನ್ನು ಅರ್ಪಿಸಿಕೊಂಡರು. ಅರಕ್ಕಲ್ ಚಿತ್ರ ಬರೆದರೆ ಸಾರಾ ಅದನ್ನು ಪ್ರದರ್ಶಿಸುವ ಸಾರಾ ಆರ್ಟ್ ಗ್ಯಾಲರಿ ಸ್ಥಾಪಿಸಿದರು. ಇವತ್ತು ನಾನು ಒಬ್ಬ ಕಲಾವಿದನಾಗಿ ಇರಬೇಕಾದ್ರೆ ಇವತ್ತು ಏನಾದರೂ ಆಗಿದ್ರೆ ಅವರಿಗೆ ತುಂಬ ಒಂದು ಶೇರ್ ಇದೆ ಅದರಲ್ಲಿ. ಈ ದಂಪತಿಗಳಿಗೆ ಒಬ್ಬನೇ ಮಗ ಶಿಬು ಎಂದು ಮಗನನ್ನು ಮುದ್ದಿನಿಂದ ಬೆಳೆಸಿದರು. ನನಗೆ ಯಾವಾಗಲೂ ನನ್ನ ಮಗ ಒಳ್ಳೆ ಓದಬೇಕು, ಅವನು ಕಲಾವಿದನಾಗಬಾರ್ದು ಅಂತ ನನಗೆ ಆಸೆ ಇತ್ತು. ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಬಿಟ್ಬಿಟ್ಟು ಓಕೆ ಅವ್ರಿಗೆ ಏನು ಸೆಲೆಕ್ಷನ್ ಮಾಡ್ತಾರೋ ಮಾಡ್ಕೊಳ್ಳಿ ಅಂತ. ಸೊ ಒನ್ ಡೇ ಈ ಥರ ಇರುವಾಗ ಕೈನಲ್ಲಿ ಕ್ಯಾಮ್ರಾ ಕೊಟ್ಟು ಓಕೆ ಒಂದು ಕ್ಲಿಕ್ ಮಾಡು ಅಂತ ಒಂದು ಸ್ಟಾರ್ಟೆಡ್ ಕ್ಲಿಕ್ಕಿಂಗ್. ಸ್ಕೂಲ್ನಲ್ಲಿ ಪ್ರೈಸ್ ಬಂತು. ಕಡೆಗೆ ಕಲಾವಿದನೇ ಆಗ್ಬಿಟ್ಟ, ಅವನು ಸಕ್ಸಸ್ಫುಲ್ ಆಗಿದ್ದಾನೆ. ಈಗ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಅವಾರ್ಡ್ ಅವಾರ್ಡೆಲ್ಲ ತಗೊಂಡಿದ್ದಾನೆ. ನಾವು ಇವಾಗ ಅವನಿಗೆ ಮದುವೆ ಮಾಡಿದ್ದೀನಿ. ಈಸ್ ಸೆಟಲ್ಡ್ ವಿತ್ ಅ ಬೇಬಿ ನೌ. ಸೊ ಇಸ್ ಹ್ಯಾಪಿ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ. ಮುಂದೆ ಇವರು ತಮ್ಮ ಜೀವನದ ಅನುಭವಗಳನ್ನೇ ಕ್ಯಾನ್ವಾಸ್ಗೆ ತರಲು ನಿರ್ಧರಿಸಿದರು. ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಕಲಾವಿದನಲ್ಲಿ ಮುಖ್ಯವಾಗಿ ಇರಬೇಕಾದದ್ದೇನು? ಕಲಾವಿದರು ಅಂತಂದ್ರೆ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇರೋದು, ಅವ್ರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇವರಿಗೆ ತಮ್ಮ ವೃತ್ತಿಯಲ್ಲಿ ಸಂತೋಷ ಸಿಕ್ಕಿದೆಯೇ? ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇದೆ, ಬಟ್ ವರ್ಕಲ್ಲಿ ಒಬ್ಬ ಕಲಾವಿದನ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅದು ಯಾವತ್ತು ಬರುತ್ತೋ ಗೊತ್ತಿಲ್ಲ. ಬಹುಶಃ ಅರಕ್ಕಲ್ ಚಿತ್ರ ಕಲಾವಿದರಾಗದಿದ್ದರೆ ಬೇರೆ ಏನಾಗಿರುತ್ತಿದ್ದರು? ಫುಟ್ಬಾಲ್ ಪ್ಲೇಯರ್ ಆಗ್ತಾ ಇದೆ, ಇಲ್ಲದ್ರೆ ಬರಹಗಾರ ಆಗ್ತಾ ಇದೆ. ನಾನು ಐ ಹ್ಯಾವ್ ನಿಯರ್ಲಿ 100 ಆರ್ಟಿಕಲ್ಸ್, ಪಬ್ಲಿಷ್ಡ್ ಆರ್ಟಿಕಲ್ಸ್ ಇದೆ ನನ್ನ ಹೆಸರಿಗೆ. ಒಂದು ಬುಕ್ ಪಬ್ಲಿಷ್ ಮಾಡಿದ್ದೀನಿ. ಈಗ ಇವರು ಯಾವ ಕೃತಿಯ ರಚನೆಯಲ್ಲಿ ತೊಡಗಿದ್ದಾರೆ? ಫೇಸಸ್ ಇನ್ ದಿ ಶ್ಯಾಡೋ ಅಂತ ಹೇಳ್ಬೋದು. ನಿನ್ನ ಅದಕ್ಕೆ ಸರಿಯಾಗಿ ಒಂದು ಟೈಟ್ಲ್ ಅಂತ ಕೊಟ್ಟಿಲ್ಲ. ಫೇಸಸ್ ಅಂತ ಆಗ್ಬೋದು ಟೈಟ್ಲು. ಇದೀಗ ನಾನು ಮಾಡ್ತಾ ಇರೋದು, ನಾನು ಕೆಲವು ಫೇಸಸ್ಗಳು ನೋಡಿದ್ದೀನಿ, ಆ ಬರೀ ಫೇಸಸ್ ಮಾತ್ರ ಕಾಣ್ತಾ ಇದೆ, ಅವ್ರದ್ದು ಬೇರೆ ಫೀಚರ್ಗಳೇನು ಕಾಣೋಲ್ಲ. ಯಾಕಂದರೆ ಆ ಫೇಸಸ್ ಅಷ್ಟು ಬಹುಶಃ ಅಟ್ರಾಕ್ಟಿವ್ ಆಗಿರುತ್ತೆ, ಇಲ್ಲಾಂದರೆ ಒಂಥರ ಬಹಳ ನಮ್ಮ ಅಟೆನ್ಷನ್ ಅದು ಇಳಿಯೋ ಅಂಥ ಫೇಸಸ್ಗಳಿರುತ್ತೆ. ಅಂಥ ಫೇಸಸ್ಗಳು ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ.